ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ವಿಶೇಷವಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭ ಜೊತೆಗೆ ತುಂಬಾ ಕಮ್ಮಿ ಸಮಯದಲ್ಲಿ ಮಾಡ್ಬೋದು ನಾನು ಯಾವ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ ಅನ್ನೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬನ್ನಿ ಯಾವ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಉತ್ತರ ಕರ್ನಾಟಕದ ಹಳ್ಳಿ ಶೈಲಿ ಒಳಗಿನ ಊಟ ಹೆಂಗಿರ್ತೈತಿ ಅಂತ ತೋರ್ಸ್ಕೊಡಕತ್ತೇನಿ ಯಾಕಂದರೆ ನಾನು ಬರೀ ರೊಟ್ಟಿ ಮಾಡೋದು ತೋರಿಸಿದ್ನಿ ಕಟ್ಟಿನ ಸಾರು ಮಾಡೋದು ತೋರಿಸಿದ್ನಿ ಆದರೆ ಪರ್ಫೆಕ್ಟಾಗಿ ಹಳ್ಳಿ ಊಟ ಅಂದರೆ ಜವಾರಿ ಊಟ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಹೆಂಗಿರ್ತೈತಿ ಒಂದು ಪರ್ಫೆಕ್ಟ್ ಮೆನು ಹೆಂಗಿರ್ತೈತಿ ಅಂತ ತೋರಿಸ್ಕೊಡಕತ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಬರ್ರಿ ಈಗ ಲಘು ಲಘುನ ನಾನು ಏನೇನು ಮೆನು ಮಾಡೀನಿ ಹೇಗೆ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ ಬರ್ರಿ ಫಸ್ಟ್ ನಾನೀಗ ಹಸಿ ಖಾರ ಮಾಡಿ ಇಟ್ಕೊಳಕತ್ತೇನಿ ಹಸಿ ಖಾರ ಮಾಡಕ್ಕೆ ನಾನಿಲ್ಲ ಎರಡು ದೊಡ್ಡ ದೊಡ್ಡ ಸೈಝ್ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದ ಇಟ್ಕೊಂಡೇನಿ ಆಲ್ರೆಡಿ ಹಂಗ ಒಂದು ಚಮಚ ಜೀರಿಗೆ ಹಾಕೊಳಕತ್ತೇನಿ ನೆಕ್ಸ್ಟ್ ನನಗೆ ಒಂದು ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ನಿ ಅದನ್ನ ಸೇರ್ಸ್ಕೊಳಕತ್ತೇನಿ ಹಂಗ ಒಂದು ಕಪ್ ಅಷ್ಟು ಹಸಿಮೆಣ್ಸಿನ್ಕಾಯಿ ಈಗ ನಾನು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳಾಕತ್ತೇನೆ ಶುಂಠಿ ಏನು ಬೇಕಾಗಿಲ್ಲ ಅರ್ಧ ಇಂಚಷ್ಟಾದರೂ ಸಾಕು ನೆಕ್ಸ್ಟ್ ಈಗ ಒಂದು ಚಮಚಾದಷ್ಟು ಕಲ್ಲುಪ್ಪು ಹಾಕ್ಕೊಳಾಕತ್ತೇನಿ ಈಗ ಎಲ್ಲಾನು ನಾನು ಚೆಂದಾಗೆ ಪೇಸ್ಟ್ ಮಾಡ್ಕೊಳಾಕತ್ತೇನಿ ನೋಡಿ ಈಗ ಹಸಿ ಖಾರ ರೆಡಿ ಆಯಿತು ಈ ಥರ ಆಗೈತೆ ನೋಡಿರಿ ನಾನು ಹಸಿ ಖಾರ ಎಲ್ಲ ಈಗ ಒಂದು ಬೌಲಿಗೆ ತಗೊಳಾಕತ್ತೇನೆ ನೋಡಿ ನಮ್ಮ ಹಸಿ ಖಾರ ರೆಡಿ ಆಯಿತು ಈಗ ನೆಕ್ಸ್ಟು ನಾನು ಕಾಳು ಪಲ್ಯ ಮಾಡ್ಬೇಕು ಅನ್ಕೊಂಡಿದ್ನಿ ಮಡಿಕೆಕಾಳನ್ನ ನೆನೆಸಿ ಮೊಳ್ಕೆ ಬರ್ಸಿಟ್ಕೊಂಡೇನಿ ಬರ್ರಿ ಈಗ ಲಘುನ ಲಗೂನ ಕಾಳು ಪಲ್ಯ ಮಾಡೋನು ಮಡಕೆಕಾಳು ಪಲ್ಯ ಮಾಡೋಕೆ ನಾನು ದೊಡ್ಡ ಚಮಚದ್ಲೆ ಒಂದೂವರೆ ಚಮಚ ಆದಷ್ಟು ಎಣ್ಣೆ ಹಾಕ್ಕೊಳಕತ್ತೇನಿ ಎಣ್ಣೆ ಫುಲ್ ಮೇಲೆ ಈಗ ನಾನು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳಾಕತ್ತೀನಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳಾಕತ್ತೇನೆ ನೆಕ್ಸ್ಟ್ ನಾನು ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕಾಕತ್ತೇನಿ ಸಣ್ಣಗೆ ಹೆಂಚ್ಕೊಂಡು ಇಟ್ಕೊಂಡಿದ್ದು ಅದ್ರ ಜೋಡಿ ಕರ್ಬೇವು ಹಂಗೆ ಅರ್ಧ ಆದಷ್ಟು ನಾನು ಅರಿಶಿನ ಹಾಕ್ಕೊಳಾಕತ್ತೇನೆ ನೋಡ್ರಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಾಗ ನೆಕ್ಸ್ಟ್ ನಾ ಈಗ ಮುಕ್ಕಾಲು ಚಮಚಾದಷ್ಟು ಹಸಿ ಖಾರ ಹಾಕ್ಕೊಳಾಕತ್ತೇನಿ ಹಸಿ ಖಾರಾನ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗ ಯಾಕಂದ್ರೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಅದು ಖಾರ ಬಿಡ್ತೈತಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನಿ ಅರ್ಧ ಚಮಚ ಆದಷ್ಟು ಸಕ್ಕರೆ ಹಾಕ್ಕೊಳಾಕತ್ತೇನೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಕಾಳು ಹಾಕ್ಕೊಳಾಕತ್ತೇನೆ ನೋಡ್ರಿ ಮೊಳಕೆ ಬರ್ಸಿದ್ದು ಮಡಿಕೆಕಾಳು ಹಾಕ್ಕೊಳಾಕತ್ತೇನಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಪಲ್ಯ ಮಾಡಕತ್ತೇನೆ ಎರಡು ಬೌಲ್ ಆಗುವಷ್ಟು ನಾನು ಮಡಿಕೆಕಾಳು ತೊಗೊಂಡೇನಿ ನೋಡ್ರಿ ಎಲ್ಲ ಒಗ್ಗರಣೆಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಮಡಿಕೆ ಕಾಳನ್ನ ಇದನ್ನು ನಾವು ನೀರು ಹಾಕಿದ ಬೇಯಿಸ್ಕೋಬೇಕು ಹಬೇದ ಮೇಲೆ ಬೇಯಬೇಕು ಹಾಗಾಗಿ ನಾ ಒಂದು ಪ್ಲೇಟ್ ಮುಚ್ಚೇನಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಮಡಿಕೆ ಕಾಳು ಪಲ್ಯ ರೆಡಿ ನಾ ಮಡಿಕೆ ಕಾಳು ಪಲ್ಯ ರೆಡಿ ಪಚಡಿ ಮಾಡತ್ತೀನಿ ಪಚಡಿ ನಾ ನಾನು ಮೂಲಂಗಿ ಸೊಪ್ಪನ್ನು ಚೆಂದಾಗೆ ನೀರು ಹಾಕಿ ತೊಳೋದು ಈಗ ಸಣ್ಣಗೆ ಹೆಂಚಿಟ್ಕೊಳಕತ್ತೇನಿ ನೋಡಿರಿ ಈ ಥರ ಸಣ್ಣಗೆ ಹೆಂಚ್ಕೋಬೇಕು ರೊಟ್ಟಿ ಮತ್ತು ಕಾಳು ಪಲ್ಯ ಈ ಪಚಡಿ ಇದ್ರೆ ಭಾರಿ ಕಾಂಬಿನೇಷನ್ ಇರ್ತೈತಿ ಭಾರಿ ಟೇಸ್ಟಾಗಿರ್ತೈತಿ ಈಗ ನಾನು ಹೆಂಚ್ಕೊಂಡಿರೋ ಎಲ್ಲ ಮೂಲಂಗಿ ಸೊಪ್ಪನ್ನ ಒಂದು ಬೌಲಿಗೆ ಹಾಕ್ಕೊಳಾಕತ್ತೇನಿ ನೆಕ್ಸ್ಟ್ ನಾನು ಮೂಲಂಗಿ ಹೆಂಚ್ಕೊಳಾಕತ್ತೇನಿ ಮೂಲಂಗಿನೂ ಸಹಿತ ಭಾಳ ಸಣ್ಣಗೆನೇ ಹೆಂಚ್ಕೋಬೇಕು ಪಚಡಿಗೆ ಭಾಳ ದಪ್ಪ ದಪ್ಪ ಆದ್ರೆ ಅಷ್ಟು ಚಲೋ ಆಗೋದಿಲ್ಲ ಸಣ್ಣಗೆ ಹೆಂಚ್ಕೊಂಡ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಈಗ ನೆಕ್ಸ್ಟ್ ನಾನು ಪಚಡಿಗೆ ಹಾಕೋಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡೇನಿ ಇದನ್ನು ಸಹಿತ ಸಣ್ಣಗೆ ಹೆಂಚ್ಕೋಬೇಕು ನೋಡ್ರಿ ಇದನ್ನು ನಾನೀಗ ಬೌಲಿಗೆ ಹಾಕ್ಕೊಳಕತ್ತೇನಿ ಈಗ ಪಚ್ಚಡಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾಕತ್ತೇನಿ ಹಂಗೆ ಅರ್ಧ ಚಮಚದಷ್ಟು ಸಕ್ಕರೆ ಅಚ್ಚ ಖಾರದ ಪುಡಿ ಹಾಕ್ಕೊಳಕ್ಕತ್ತೇನಿ ನೀವು ಬೇಕಾದರೆ ಹಸಿ ಖಾರನೂ ಹಾಕ್ಕೊಬೋದು ಹಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೇನಿ ಒಂದು ಅರ್ಧ ಚಮಚದಷ್ಟು ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳಕತ್ತೇನಿ ನಮ್ಮ ಮನೆಯಾಗೆ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಖಾರ ಕಮ್ಮಿ ಹಾಕ್ಕೊಂಡೇನೆ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಅಚ್ ಖಾರದ ಪುಡಿ ನೋಡಿರಿ ನಮ್ಮ ಟೇಸ್ಟಿಯಾಗಿರೋ ಪಚ್ಚಡಿ ರೆಡಿ ಆಯಿತು ನೋಡಿರಿ ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ನಮ್ಮ ರುಚಿ ರುಚಿಯಾದ ಪಚಡಿ ರೆಡಿ ನೋಡಿರಿ ಹತ್ತು ನಿಮಿಷ ಆಯಿತು ಮೊಳಕೆಕಾಳು ಪಲ್ಯ ರೆಡಿ ಆಗೈತಿ ಮಡಿಕೆಕಾಳದು ನಾನು ಇದಕ್ಕೆ ಲಾಸ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೇನಿ ನೋಡಿರಿ ಮಡಕೆಕಾಳು ಪಲ್ಯ ರೆಡಿ ನೆಕ್ಸ್ಟ್ ನಾನೀಗ ಮೆಂತ್ಯ ಪಲ್ಯಕ್ಕೆ ಒಗ್ಗರಣೆ ಹಾಕಕತ್ತೇನಿ ಇದಕ್ಕೆ ಒಂದೂವರೆ ಚಮಚ ಆದಷ್ಟು ಚೆನ್ನಿ ಹಾಕೊಳಾಕತ್ತೇನಿ ದೊಡ್ಡ ಚಮಚದಲ್ಲೇ ಅರ್ಧ ಚಮಚದಷ್ಟು ಸಾಸಿವೆ ಹಂಗೆ ಅರ್ಧ ಚಮಚ ಆದಷ್ಟು ನಾನೀಗ ಜೀರಿಗೆ ಹಾಕ್ಕೊಳಕತ್ತೇನಿ ನೀವು ಸಾಸಿವೆ ಜೀರಿಗೆನ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟ್ ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೇನಿ ಹಂಗೆ ಒಂದು ಅರ್ಧ ಚಮಚ ಆದಷ್ಟು ಅರಿಶಿನ ಹಾಕ್ಕೊಳಕತ್ತೇನಿ ಒಂದು ಆರು ವೇಳೆ ಹೆಸಲಷ್ಟು ನಾನು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಳಕತ್ತೇನಿ ಒಂದು ಅರ್ಧ ಆದಷ್ಟು ಹಸಿ ಖಾರ ಹಾಕ್ಕೊಳಕತ್ತೇನೆ ಹಸಿ ಖಾರ ನೋಡ್ಕೊಂಡು ಹಾಕೋರಿ ಕೆಲವೊಬ್ಬರಿಗೆ ಖಾರ ಇಷ್ಟ ಆಗತ್ತಿ ಜಾಸ್ತಿ ಹಾಕೋಬೋದು ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡೇನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಈಗ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕ್ಕತ್ತೇನಿ ಹಂಗೆ ಮೂರು ಕಟ್ಟಷ್ಟು ನಾನು ಮೆಂತ್ಯ ಸೊಪ್ಪನ್ನ ಬಿಡಿಸಿ ಚೆನ್ನಾಗೆ ತೊಳ್ಕೊಂಡು ಸಣ್ಣಗೆ ಹೆಂಚಿಟ್ಕೊಂಡಿದ್ನಿ ಈಗ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳಕತ್ತೇನ ನೋಡಿರಿ ಮತ್ತು ಅರ್ಧ ಲೋಟ ಆದಷ್ಟು ತೊಗರಿ ಬೇಳಿನ ನಾನು ನೆನೆಸಿಟ್ಕೊಂಡಿದ್ನಿ ಅದನ್ನು ಮೆಂತ್ಯ ಪಲ್ಯದಾಗ ನಾನು ಮಿಕ್ಸ್ ಮಾಡ್ಕೊಳಕತ್ತೇನಿ ಬೇಳಿನೀಗ ಮೆಂತ್ಯ ಸೊಪ್ಪು ಮತ್ತು ತೊಗರಿ ಬೇಳಿನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆಗ ನೋಡಿರಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ನೀರು ಹಾಕೋದೇನು ಬೇಡ ಹಂಗೆ ಇದು ಹಬೇದ ಮೇಲೆ ಬೆಂದ್ಬಿಡ್ತೈತಿ ನೋಡ್ರಿ ಈಗ ಒಂದು ಹತ್ತು ನಿಮಿಷ ನಾನು ಮೆಂತ್ಯ ಪಲ್ಯ ಬೇಯೋಕೆ ಬಿಡಾಕತ್ತೇನಿ ಸಣ್ಣ ಊರಿಲಿ ಬೇಯೋಕೆ ಇಟ್ಟಿರಬೇಕು ಮೆಂತ್ಯ ಪಲ್ಯನ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಮೊಸರನ್ನ ಮಾಡೋಕ್ಕೆ ಒಂದು ಏಳೆಂಟು ಎಂಟು ಹೆಸ್ರು ಬೆಳ್ಳುಳ್ಳಿ ತೊಗೊಂಡೇನಿ ಇದಕ್ಕೆ ಮೊಸರು ಕಲಸಿದ ಅನ್ನನು ಅಂತಾರು ಹಂಗೆ ಅರ್ಧ ಇಂಚಷ್ಟು ನಾನು ಶುಂಠಿ ತೊಗೊಂಡೇನೆ ಇದನ್ನು ಚೆಂದಾಗೆ ಜಜ್ಕೋಬೇಕು ಪೂರ್ತಿ ಪೇಸ್ಟ್ ಆಗಬಾರ್ದು ಸ್ವಲ್ಪ ತರಿ ತರಿಯಾಗಿ ನಾವು ಜಜ್ಕೋಬೇಕು ನೋಡ್ರಿ ಅರ್ಧ ಮರ್ಧ ಜಜ್ಕೋಬೇಕು ಪೂರ್ತಿ ಪೇಸ್ಟ್ ಆಗಬಾರ್ದು ಇದನ್ನು ನಾವು ಜರ್ನಿ ಮಾಡುವಾಗ ಜಾಸ್ತಿ ಇದನ್ನು ಮೊಸರನ್ನ ಮಾಡ್ತಾರೆ ಯಾಕಂದ್ರೆ ಲಘು ಕೆಡೋದಿಲ್ಲ ಅಂತ ಹೇಳಿ ಇದನ್ನು ಜರ್ನಿ ಮಾಡುವಾಗ ಹೆಚ್ಚಾಗಿ ಮಾಡೋದು ಇದನ್ನ ಮೊಸರನ್ನ ಮಾಡೋಕೆ ನಾನು ಅನ್ನಾನ ಚೆಂದಾಗಿ ಹುಗ್ಗಿ ಥರ ಕುದಿಸ್ಕೊಂಡು ಇಟ್ಕೊಂಡೇನಿ ಯಾಕಂದ್ರೆ ನಾವು ಮೊಸರನ್ನ ಮಾಡ್ತೇವಲ್ಲ ಅದೇ ಥರ ಅನ್ನಾನ ಸ್ವಲ್ಪ ಮೆತ್ತಗೆ ನಾವು ಕುದಿಸ್ಕೊಂಡು ಇಟ್ಕೊಂಡಿರಬೇಕು ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಇದು ಚೆನ್ನಾಗಿ ಮೆತ್ತಗಾಗಿರುತ್ತಿದ್ದು ಬಳ್ಳೊಳ್ಳಿ ಮೊಸರನ್ನ ಮಾಡೋಕೆ ಒಂದು ಕಪ್ ನಾನು ಮೊಸರ ಹಾಕ್ಕೊಳಕತ್ತೇನಿ ಅರ್ಧ ಕಪ್ ಹಾಲು ಹಾಕ್ಕೊಳಕತ್ತೇನಿ ಹಂಗೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ನಾನು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ನಿ ಹಾಕ್ಕೊಳಕತ್ತೇನಿ ಆಗಲೇ ಜಜ್ಜಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕೊಳಕತ್ತೇನಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಂಚಿಟ್ಕೊಂಡಿದ್ನಿ ಅದನ್ನು ಸೇರಿಸ್ಕೊಳಾಕತ್ತೇನಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಮೊಸರನ್ನ ಎಲ್ಲ ಮಾಡ್ತೇವಲ್ಲ ಅದೇ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಮೊಸರು ಕಲಸಿದನ್ನ ದೇಹಕ್ಕೂ ಭಾಳ ತಂಪು ಹಂಗೆ ಇದನ್ನು ಹೆಚ್ಚಾಗಿ ಜರ್ನಿ ಮಾಡೋವಾಗನ ಭಾಳ ಮಾಡ್ತಾರು ಯಾಕಂದ್ರೆ ಲಘು ಕೆಡೋದಿಲ್ಲ ಅಂಥೇಳಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ ನೋಡಿರಿ ನಮ್ಮ ಮೊಸರು ಕಲಸಿದನ್ನ ರೆಡಿ ಆಯಿತು ಇಲ್ಲಿ ನೋಡಿರಿ ನಾನು ಜೋಳದ ರೊಟ್ಟಿ ಮಾಡೋಕೆ ಒಂದು ಗ್ಲಾಸ್ ಜೋಳದ ಹಿಟ್ಟು ತೊಗೊಂಡೇನಿ ಹಂಗೆ ಇಲ್ಲಿ ನಾನು ನೋಡಿರಿ ಜಿಗಿಟಿಗೆ ಅಂತ ಹೇಳಿ ಒಂದು ಅರ್ಧ ಗ್ಲಾಸ್ ಅಷ್ಟು ಬಿಸಿನೀರು ಕುದಿಯಾಕಿಟ್ಟೇನ್ರಿ ಚೆನ್ನಾಗಿ ಕುದಿಬೇಕು ನೋಡ್ರಿ ಈಗ ನಾನು ಜಿಗಿಟ್ ಹಾಕ್ಕೊಳಕತ್ತೇನಿ ಈಗ ಕುದಿಯುವ ನೀರನ್ನು ಒಂದು ಚಮಚೆ ತಗೊಂಡು ಚೆಂದಾಗೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಜೋಳದ ಹಿಟ್ಟು ಜೋಡಿ ಅಂದರೆ ನಾನು ಚೆಂದಾಗೆ ಬಿಸಿ ಇದ್ದಾಗ ಜೋಳದ ಹಿಟ್ಟು ಜೋಡಿ ಮಿಕ್ಸ್ ಮಾಡ್ಕೋಬೇಕು ಆಯ್ತು ಅಂದರೆ ಜಿಗಿಟ್ ಅಷ್ಟು ಚಲೋ ಬರೋಂಗಿಲ್ಲ ನಾ ಆಲ್ರೆಡಿ ಈಗ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಟ್ಟೇನಿ ಒಂದು ವಿಡಿಯೋದಾಗ ಹಾಗಾಗಿ ಅಷ್ಟು ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳಿಲ್ಲ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ಶಾರ್ಟಾಗಿ ಹೇಳೇನಿ ನೋಡಿ ಈ ಥರ ಜಿಗಿಟ್ ಎಲ್ಲ ಚೆಂದಾಗೆ ತಿರುಗಿಸ್ಕೋಬೇಕು ನೋಡಿರಿ ಜಿಗಿಟ್ ರೆಡಿ ಆಯಿತು ನೋಡಿರಿ ಈಗ ನಾನು ನೆಕ್ಸ್ಟು ಜೋಳದ ಹಿಟ್ಟು ಅದ್ಕೊಳ್ಳಾಕ ಒಂದು ಅಷ್ಟು ತಣ್ಣೀರು ತೊಗೊಳಕತ್ತೇನೆ ಹಂಗೆ ರೊಟ್ಟಿ ಬೇಯಿಸೋಕೆ ಒಂದು ಅರ್ವಿ ತೊಗೋಬೇಕು ಕಾಟನ್ ಅರ್ವಿ ಸಣ್ಣದು ಹಿಟ್ಟು ಒರೆಸ್ಕೊಳಾಕ ರೊಟ್ಟಿ ಮೇಲಿಂದ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಚೆಂದಾಗೆ ಜೋಳದ ಹಿಟ್ಟನ್ನ ನಾದ್ಕೋಬೇಕು ನೋಡ್ರಿ ಬಿಸಿ ಬಿಸಿ ಇದ್ದಾಗ ನಾದುಕೋಬೇಕು ಹಾರಾಕಿ ಬಿಡಬಾರ್ದು ಆರ್ತಂದ್ರೆ ರೊಟ್ಟಿ ಚಲೋ ಬರೋಂಗಿಲ್ಲ ಜಿಗಿಟ್ಟು ಹೋಗಿಬಿಡ್ತೈತಿ ಹಿಟ್ಟು ಭಾಳ ಮೆತ್ತಗೆ ಇರಬಾರ್ದು ಸ್ವಲ್ಪ ಗಟ್ಟಿಗೆ ನಾತ್ಕೋಬೇಕು ನೋಡಿ ಈ ಥರ ಎರಡು ಕೈಲೇ ನಾತ್ಕೋಬೇಕು ಚೆಂದಗೆ ಭಾರ ಹಾಕಿ ನಾತ್ಕೋಬೇಕು ಅಂದ್ರನ ಜಿಗಡ್ ಜಾಸ್ತಿ ಬರ್ತೈತಿ ನೋಡಿ ಫೈನಲಿ ನಮ್ಮ ಜೋಳದ ಹಿಟ್ಟು ರೆಡಿ ಆಗತ್ತತಿ ನೋಡಿ ಎಲ್ಲ ಚೆಂದಾಗೆ ನಾದ್ಕೊಂಡು ಫೈನಲಿ ನಮ್ಮ ಜೋಳದ ಹಿಟ್ಟು ರೊಟ್ಟಿ ಮಾಡೋಕೆ ರೆಡಿ ಆಯಿತು ಹಿಟ್ಟನ್ನು ಸ್ವಲ್ಪ ಕಡಿಮೆ ತೊಗೊಂಡನ ನಾವು ರೊಟ್ಟಿ ಮಾಡಬೇಕು ಜಾಸ್ತಿ ತೊಗೊಂಡು ಅಂದ್ರೆ ರೊಟ್ಟಿ ದಪ್ಪ ಅಕ್ಕವು ಆವಾಗ ಟೇಸ್ಟ್ ಅಷ್ಟು ಚಲೋ ಬರೋಂಗಿಲ್ಲ ಆದಷ್ಟು ಹಿಟ್ಟನ್ನು ಕಮ್ಮಿ ತಗೊಂಡು ನಾವು ಜೋಳದ ರೊಟ್ಟಿ ಮಾಡ್ಕೋಬೇಕು ನೋಡಿರಿ ಚೆಂದಗೆ ಬಡ್ಯಾ ಶುರು ಮಾಡಬೇಕು ನೋಡ್ರಿ ಈ ಥರ ನೋಡಿರಿ ಎಷ್ಟು ಚೆಂದ ಬರತ್ತಾವ ಅಂಥೇಳಿ ಜಿಗಟ್ಟಿಲ್ಲ ಅಂದ್ರೆ ರೊಟ್ಟಿ ಹರಿಯಕ್ಕೆ ಶುರು ಆಕ್ಕ ಈಗ ಆಲ್ರೆಡಿ ತೆಮಿ ಕಾಯೋಕೆ ಇಟ್ಟೇನಿ ಜೋರು ಉರಿ ಒಳಗೆ ಇಡಬೇಕು ತೆಮಿನ ಯಾಕಂದ್ರೆ ಚೆಂದಗೆ ಬೇಯ್ಬೇಕಂದ್ರೆ ತೆಮಿ ಫುಲ್ ಕಾಯಬೇಕು ನೋಡಿರಿ ಸಣ್ಣದಿದ್ದಾಗ ಒಂದ ಕೈಲೇ ಬಡ್ಕೋಬೇಕು ನೋಡಿರಿ ರೊಟ್ಟಿ ಸೈಜ್ ದೊಡ್ಡದಾದಂಗೆ ಆದಂಗೆ ಎರಡು ಕೈಯಿಂದ ಬಿಡಿಬೇಕು ನೋಡ್ರಿ ಸ್ವಲ್ಪ ಪ್ರಾಕ್ಟೀಸ್ ಆಯ್ತು ಅಂದ್ರೆ ಪರ್ಫೆಕ್ಟಾಗಿ ಬಂದಾಗ ಬರ್ತಾವೆ ಜೋಳದ ರೊಟ್ಟಿ ನೋಡ್ರಿ ಈಗ ರೊಟ್ಟಿ ರೆಡಿ ಆಯಿತು ಫೈನಲಿ ಈ ಶೇಪ್ ಬಂದತಿ ಇನ್ನೂ ಪರ್ಫೆಕ್ಟಾಗಿ ಬರ್ತಾವೆ ಜೋಳದ ರೊಟ್ಟಿ ಆದರೆ ಇಲ್ಲಿ ಅಷ್ಟು ಚಲೋ ಜೋಳದ ಹಿಟ್ ಸಿಗೋಂಗಿಲ್ಲ ಅಷ್ಟು ಜಿಗಿಟ್ ಇರೋದಿಲ್ಲ ನೋಡಿ ಈಗ ರೊಟ್ಟಿ ಹಿಟ್ಟನ್ನು ತಕ್ಕೋಬೇಕು ಹಸಿ ಬಟ್ಟೆಯಿಂದ ಕೆಳಗಡೆ ನಾವು ಹಿಟ್ಟು ಹಚ್ಚಿ ಬಡದಿರ್ತೀವಲ್ಲ ಅದನ್ನು ಮೇಲ್ ಮಾಡಿ ಹಾಕಬೇಕೆ ಮೇಲೆ ಒಂದು ಹಸಿ ಅರಿವಿ ತೊಗೊಂಡು ಈ ಥರ ಮ್ಯಾಲಿನ್ ಹಿಟ್ಟೆಲ್ಲ ತಕ್ಕೋಬೇಕು ನೋಡಿರಿ ಚೆಂದಾಗೆ ಬೇಯಿಸ್ಬೇಕು ಈಗ ಜೋಳದ ರೊಟ್ಟಿನ ಈಗ ಆಲ್ರೆಡಿ ಒಂದು ನಿಮ್ಗೆ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟೇನೆ ಒಂದು ವಿಡಿಯೋದಾಗ ಹಾಗಾಗಿ ನಾನು ಅಷ್ಟು ಡೀಟೇಲ್ ಆಗಿ ಎರಡು ಮೂರು ರೊಟ್ಟಿ ಏನು ಮಾಡಿ ತೋರಿಸತ್ತಿಲ್ಲ ಒಂದೇ ಒಂದು ರೊಟ್ಟಿ ನಿಮಗೆ ಸ್ಯಾಂಪಲ್ ಆಗಿ ತೋರಿಸಾಕುತ್ತೇನೆ ನೋಡಿರಿ ಈ ಥರ ಬಂದೈತೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಇದ್ರ ಜೋಡಿ ನೋಡಿರಿ ಕಾಯಿ ಪಲ್ಯ ಹಚ್ಕೊಂಡು ಪಚ್ಚಡಿ ಹಚ್ಕೊಂಡು ತಿಂದುಬಿಟ್ರೆ ಅದ್ರ ರುಚಿ ತಿಂದವ್ರಿಗೆ ಗೊತ್ತು ನೋಡಿರಿ ಜೋಳದ ರೊಟ್ಟಿ ರೆಡಿ ಆಯಿತು ಬರ್ರಿ ಈಗ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಊಟ ರೆಡಿ ಆಗೈತಿ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ್ರ ಜೋಡಿ ತೊಗರಿ ಬೇಳೆ ಹಾಕಿ ಮೆಂತ್ಯ ಪಲ್ಯ ಮಸ್ತಾಗಿರ್ತತಿ ನೋಡಿರಿ ನೋಡಿರಿ ರೊಟ್ಟಿ ಜೋಡಿ ಯಾವುದೇ ತಪ್ಪಲ್ ಪಲ್ಯೆ ಅಥವಾ ಸೊಪ್ಪಿನ ಪಲ್ಯ ಸೂಪರ್ ಕಾಂಬಿನೇಷನ್ ರೀ ಮಸ್ತ್ ಇರ್ತೈತಿ ಹಂಗ ಮಡಿಕೆಕಾಳು ಪಲ್ಯ ಮೊಳ್ಕೆ ಒಡ್ಸಿದ ಮಡಿಕೆಕಾಳು ಪಲ್ಯ ಅದ್ರ ಜೋಡಿ ಚಟ್ನಿ ಪುಡಿಗಳು ನೋಡಿರಿ ನಾನು ಕೊಬ್ಬರಿ ಚಟ್ನಿ ಪುಡಿ ಮಾಡೇನಿ ಗುರಾಳ ಚಟ್ನಿ ಪುಡಿ ನೋಡಿರಿ ಹಸಿ ಖಾರ ಮತ್ತು ಎಣ್ಣೆ ಇರ್ಬೇಕು ರೀ ಹಸಿ ಖಾರದ ಜೋಡಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಅರ್ಧ ಚಮಚೆ ಮಸ್ತ್ ಟೇಸ್ಟ್ ಇರ್ತೈತಿ ಹಂಗ ಪಚಡಿ ನೋಡಿರಿ ಪಚಡಿ ಅಂತೂ ಸೂಪರಾಗಿರ್ತೈತಿ ರೊಟ್ಟಿ ಜೋಡಿ ತಿನ್ನುವಾಗ ಹಂಗೆ ಬಳ್ಳುಳ್ಳಿ ಮೊಸರನ್ನ ನೋಡ್ರಿ ಇದಿಲ್ಲ ಜವಾರಿ ಊಟ ಅನ್ನಿಸ್ಕೊಳ್ಳೋದೇ ಇಲ್ಲ ಬಳ್ಳುಳ್ಳಿ ಮೊಸರನ್ನ ಘಮ್ ಅನತತಿ ನಾವು ಶುಂಠಿ ಬಳ್ಳುಳ್ಳಿ ಜಜ್ಜಿ ಹಾಕಿದ್ದೇವೆ ಭಾರಿ ಘಮ್ ಅನತತಿ ಅದ್ರ ಜೋಡಿ ಕಡ್ಕೊಳಕ್ಕೆ ಸೈಡ್ ಉಳ್ಳಾಗಡ್ಡಿ ಇಲ್ಲ ಹೆಂಗೆ ರೀ ಊಟನ ಅರ್ಧ ಮರ್ದ ಹಾಕಿಬಿಡ್ತೈತಿ ಉಳ್ಳಾಗಡ್ಡಿ ಸೈಡ್ ಕಡ್ಕೊಳಕ್ಕಿರಬೇಕು ನೆಕ್ಸ್ಟ್ ಮೊಸರು ಮೊಸರು ಚಟ್ನಿ ಪುಡಿ ಜೋಡಿ ಅಂತೂ ಮೊಸರು ಇರಲೇಬೇಕು ಇದಿಲ್ಲ ಅಂದ್ರೆ ಊಟ ಮಾಡ್ದಂಗೆ ಅನ್ಸಂಗಿಲ್ಲ ಹಂಗೆ ಮೂಲಂಗಿ ತಪ್ಪಲ ನೋಡಿರಿ ಅದ್ರ ಜೋಡಿ ಗಜ್ಜರಿ ಇದ್ರಂತೂ ಮಸ್ತ್ ಕಾಂಬಿನೇಷನ್ ಇರ್ತದ್ರಿ ಕಡ್ಕೊಂಡು ತಿನ್ನಕ್ಕ ಅದನ್ನು ತಿಂದವ್ರಿಗೆ ಗೊತ್ತು ನೋಡ್ರಿ ಇವತ್ತಿನ ನಮ್ಮ ಮೆನು ರೆಡಿ ಆಯಿತು ಜವಾರಿ ಊಟ ನನಗಂತೂ ಈ ಥರ ಊಟ ಇದ್ರೆ ಇನ್ನೇನು ಬೇಡ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಈ ಥರ ಜವಾರಿ ಊಟ ಭಾರಿ ಮಸ್ತ್ ಇರ್ತೈತಿ ಇದನ್ನು ತಿಂದೋರ್ಗೆ ಗೊತ್ತು ಇದರ ರುಚಿ ಏನಂತ ಹೇಳಿ ಸೊ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹಂಗೆ ಮರಿದ ಕಮೆಂಟ್ಸ್ ಬಾಕ್ಸಾಗಿ ತಿಳಿಸ್ರಿ ಮತ್ತೆ ಸಿಗೋಣ ಥ್ಯಾಂಕ್ ಯು